ఇవత్తు అంతా మంది కలకంగా ప్రార్థన పడుతుంది. ఇవత్తు కుమారస్వామి గారు, రేవణ్ గారు, ప్రజ్వల్ గారు, నాకెల్లరూ నిఖిల్ కుమారస్వామి ఒందే తాయి మక్కలే ఇవత్ కలిసి మాడతా ఇదేవే యావదే అనివారంత భిన్న అభిప్రాయ ఇల్ల. ఇవత్తు స్వరూప్ ఇన్ను ఎమ్మెల్యే ఆగిల్ల. ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿಯವರು ಆಶೀರ್ವಾದ ಸದಾ ಇದು ಇರುತ್ತೆ. ನಿಮ್ ಪರವಾಗಿ ನಾವು ಬಲವಾಗಿ ಏನಿದೆ ಅಂದ್ರೆ ಇವತ್ತಿನ ದಿವಸ ಒಳ್ಳೆ ಜನಸೇವೆ ಮಾಡ್ಕೊಂಡು ಹೋಗಿ ದೇವರು ನಿಮ್ ತಾಯಿಗೆ ಆರೋಗ್ಯ ಕೊಡ್ಲಿ. ನಿಮ್ ತಾಯಿಗೆ ಎಷ್ಟು ಸಂತೋಷವಾಗಿರ್ತೀಯೋ ಅಷ್ಟೇ ದೇವರು ನಿಮಗೆ ಸಂತೋಷವಾಗಿರ್ತಾನೆ. ಇವತ್ತು ಹೇಳ್ತಾನೆ, ಇವತ್ತು ತಂದೆ ತಾಯಿಯ ಆಶೀರ್ವಾದ ಬಾರಿ ಅಗತ್ಯವಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಿದ್ದೋಗಿದೆ ಇಲ್ಲ. ಇವತ್ತು ಶ್ರೀಮಂತ್ ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ತೆಗಿತಾನೆ ಇನ್ನು ಹಗರಣಗಳು ಒಂದ್ಮೇಲೆ ಒಂದು ಒಂದ್ಮೇಲೆ ಒಂದು ಬರುತ್ತೆ. ಅದಕ್ಕೆ ನೀನು ಉತ್ತಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇವತ್ತೇನು ತಾವು ಆಶೀರ್ವಾದ ಮಾಡಿದರು, ಸಮಯಾವಕಾಶ ಕಡಿಮೆ ಇದೆ, ನೀವೆಲ್ಲರೂ ಒಗ್ಗಟ್ಟೆ ಜನತಾದಳನ ಇಡೀ ಜಿಲ್ಲೆಯಲ್ಲಿ ಗೆಲ್ಲಿಸ್ತಕ್ಕಂಥ ಸಂಕಲ್ಪ ಮಾಡಿ ಜೈ ಕರ್ನಾಟಕ, ಜೈ ಭಾರತ.